हेलो बिजी पीपल वेलकम टू माय चैनल हैप्पी यू कन्नड़ा इवत्ती ना टेस्टी रेसिपी बिस्किट लड्डू हाउदु नी सरियागे केळिद्रि इदु बिस्किट लड्डू तुम्बाने सुलभवागी 5 निमिषदल्लि नीवु निम्म मनेयल्लि बिस्किट लड्डन्न माड्कोळ्ळबहुदु तुम्बाने टेस्टी तुम्बाने यम्मी तिंदवरिगे यारिगू इदु बिस्किटिंद माडिद्दु अंत खंडित गोत्तागोदिल्ल दीपावळि हब्ब बर्ता इदे ಸ್ವೀಟ್ ಏನು ಮಾಡೋದು ಕ್ವಿಕ್ಕಾಗಿ ಸ್ವೀಟ್ಗಳನ್ನು ಹೇಗೆ ಮಾಡೋದು ಅನ್ನೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಒತ್ತಿ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತವೆ ಇಂತಹ ಸರಳವಾದ ಸುಲಭವಾದ 5 ಮಿನಿಟ್ಸ್ನ ಬಹಳಷ್ಟು ರೆಸಿಪಿಗಳನ್ನು ನಾನಿನ್ನೂ ಹಾಕಲಿಕ್ಕಿದ್ದೇನೆ ಸೊ ಸ್ಟೇ ಟ್ಯೂನ್ಡ್ ಇವಾಗ ಈ ಟೇಸ್ಟಿಯಾದಂತಹ ಬಿಸ್ಕಿಟ್ ಲಡ್ಡನ್ನು ನಾನು ಮಾಡಿದ್ದು ಬೋರ್ಬೋನ್ ಬಿಸ್ಕಿಟಿಂದ ನೀವು ಯಾವುದೇ ರೀತಿಯ ಕ್ರೀಮ್ ಬಿಸ್ಕಿಟನ್ನು ಅಥವಾ ಚಾಕ್ಲೇಟ್ ಬಿಸ್ಕಿಟನ್ನು ಅಥವಾ ಹ್ಯಾಪಿ ಹ್ಯಾಪಿ ಬಿಸ್ಕಿಟನ್ನು ಖಂಡಿತ ಯೂಸ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ವಿದೌಟ್ ಸಕ್ಕರೆ ವಿದೌಟ್ ತುಪ್ಪವನ್ನು ಬಳಸಿ ನಾನಿದನ್ನು ಮಾಡ್ತಾ ಇದ್ದೇನೆ ಇಲ್ಲಿ ನಾನೊಂದು 30 ಬೋರ್ಬನ್ ಬಿಸ್ಕೆಟ್ಗಳನ್ನು ತೊಗೊಂಡಿದ್ದೇನೆ ಇದನ್ನು ತುಂಡು ಮಾಡ್ತಾ ಇದ್ದೇನೆ ನೀವು ಯಾವುದೇ ಬ್ರ್ಯಾಂಡ್ನ ಬಿಸ್ಕೆಟನ್ನು ಬಳಸ್ಬೋದು ಓರಿಯೋ ಕೂಡ ಬಳಸ್ಬೋದು ತುಂಬಾ ಚೆನ್ನಾಗಿರ್ತದೆ ಕ್ರೀಮ್ ಬಿಸ್ಕೆಟ್ ಆದರೆ ನೀವು ಅದಕ್ಕೆ ಪುನಃ ಎಕ್ಸ್ಟ್ರಾ ಸ್ವೀಟನ್ನು ಹಾಕಬೇಕಾದ ಅಗತ್ಯ ಇರುವುದಿಲ್ಲ ಅದು ಆಲ್ರೆಡಿ ಸ್ವೀಟ್ ಇರ್ತದೆ ನೀವು ಪ್ಲೇನ್ ಹ್ಯಾಪಿ ಹ್ಯಾಪಿ ಬಿಸ್ಕೆಟನ್ನು ತೊಗೊಂಡ್ರಿ ಅಂತಾದರೆ ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡಬೇಕಾಗ್ತದೆ ಈ ಥರ ಇದನ್ನು ನಾನು ತುಂಡು ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೇನೆ ಇದನ್ನು ಇನ್ನು ನಾನು ಮಿಕ್ಸಿ ಜಾರ್ನ ಒಳಗೆ ಹಾಕಿ ಪುಡಿ ಮಾಡ್ಕೊಳ್ತೇನೆ ಅದಕ್ಕಿಂತ ಮೊದಲು ಕೆಲವೊಂದು ವಿಷಯಗಳನ್ನು ಹೇಳಬೇಕು ಈ ಬಿಸ್ಕೆಟಲ್ಲಿ ಆಲ್ರೆಡಿ ನಮಗೆ ಆಯಿಲ್ ಮತ್ತು ಫ್ಯಾಟಿನ ಅಂಶ ಇರುವ ಕಾರಣ ನಮಗೆ ಎಕ್ಸ್ಟ್ರಾ ತುಪ್ಪವನ್ನು ಹಾಕಬೇಕಾದ ಅಗತ್ಯ ಇರೋದಿಲ್ಲ ಸಕ್ಕರೆ ಕೂಡ ಎಕ್ಸ್ಟ್ರಾ ಹಾಕಬೇಕಾದ ಅಗತ್ಯ ಇರುವುದಿಲ್ಲ ನಾನಿಲ್ಲಿ ಮಾಡ್ತಿರೋ ಪ್ರಮಾಣದಿಂದ ನನಗೆ ಸುಮಾರು 20 ಲಡ್ಡು ಸಿಕ್ಕಿದೆ ಸುಮಾರು 30 ಬಿಸ್ಕೆಟ್ಗಳನ್ನು ನಾನಿಲ್ಲಿ ಬಳಸಿದ್ದೇನೆ ನೀವು ಬೇಕಾದರೆ ಪ್ರಮಾಣವನ್ನು ಇನ್ನೂ ಹೆಚ್ಚು ಮಾಡ್ಬೋದು ಅಥವಾ ಕಡಿಮೆ ಮಾಡ್ಬೋದು ಈಗ ಈ ಬಿಸ್ಕೆಟ್ಗಳ ಜೊತೆಗೆ ನಾನು 4 ಏಲಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಏಲಕ್ಕಿಯನ್ನು ಹಾಕಲೇಬೇಕು ಇಲ್ಲಾಂದರೆ ಅದು ಬಿಸ್ಕೆಟ್ನ ಸ್ಮೆಲ್ ಕವರ್ ಆಗೋದಿಲ್ಲ ಬಿಸ್ಕೆಟ್ ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ ಸೊ ನಾನಿಲ್ಲಿ 4 ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ ನೀವು ಬೇಕಿದ್ರೆ ಬೇರೆ ವೆನಿಲಾ ಎಸೆನ್ಸ್ ಅಥವಾ ಬೇರೆ ಯಾವುದಾದ್ರು ಎಸೆನ್ಸ್ಗಳನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನಾನು ಮಿಲ್ಕ್ ಪೌಡರ್ 5 ಚಮಚ ಆ್ಯಡ್ ಮಾಡ್ತಾ ಇದ್ದೇನೆ ಇದನ್ನು ನೀವು ಸ್ಕಿಪ್ ಕೂಡ ಮಾಡ್ಬೋದು ಈ ಮಿಲ್ಕ್ ಪೌಡ್ರನ್ನು ಹಾಕೋದ್ರಿಂದ ನಮಗೆ ಅಂಗಡಿಯಲ್ಲಿ ಸಿಗುವ ಸ್ವೀಟಿನ ಟೇಸ್ಟ್ ಸಿಗ್ತದೆ ಸೊ ಟೇಸ್ಟನ್ನು ಎನ್ಹ್ಯಾನ್ಸ್ ಮಾಡ್ತದೆ ಸೊ ನಿಮ್ಮಲ್ಲಿ ಇದ್ದರೆ ಖಂಡಿತ ನೀವು ಮಿಲ್ಕ್ ಪೌಡರನ್ನು ಹಾಕಿಕೊಳ್ಳಿ ಇವಾಗ ಈ ಥರ ಒಂದು ಪೌಡರ್ ರೆಡಿಯಾಗಿದೆ ನೋಡಿ ಹಿಟ್ಟು ರೆಡಿಯಾಗಿದೆ ಬಿಸ್ಕಿಟಿನದು ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ 5 ನಿಮಿಷಕ್ಕಿಂತ ಹೆಚ್ಚು ಖಂಡಿತ ತಾಗೋದಿಲ್ಲ ತುಂಬಾ ಟೇಸ್ಟಿಯಾದಂತಹ ಬೆಸ್ಟ್ ರೆಸಿಪಿ ಇವಾಗ ನಟ್ಸ್ ಹಾಕುವಂಥದ್ದು ಒಂದು ಹಿಡಿಯಷ್ಟು ನಿಮಗೆ ಇಷ್ಟ ಇರುವ ಅವೈಲೇಬಲ್ ಇರುವ ನಟ್ಗಳನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಗೇರ್ ಬೀಜ ಮತ್ತು ಬಾದಾಮಿಯನ್ನು ತೊಗೊಂಡಿದ್ದೇನೆ ಇದನ್ನು ಹಾಕದೆ ಕೂಡ ಮಾಡ್ಬೋದು ಇದರ ಬದಲಿಗೆ ನೀವು ತೆಂಗಿನಕಾಯಿಯನ್ನು ಫ್ರೈ ಮಾಡಿ ಕೆಂಪಗೆ ಹುರಿದು ಕೂಡ ಈ ಲಡ್ಡುವಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತದೆ ಫ್ಲೇವರ್ಫುಲ್ ಆಗಿರ್ತದೆ ಇದನ್ನು ನಾನು ಕತ್ತರಿಸ್ತಾ ಇದ್ದೇನೆ ಸಣ್ಣ ಸಣ್ಣ ತುಂಡು ಮಾಡ್ತಾ ಇದ್ದೇನೆ ತುಂಬ ದೊಡ್ಡ ತುಂಡು ಮಾಡಿದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ ಉಂಡೆ ಬಿರುಕು ಬಿಡ್ತದೆ ಸೊ ಸ್ವಲ್ಪ ಸಣ್ಣದಾಗಿ ಕತ್ತರಿಸಿಕೊಳ್ಳಿ ಈ ಥರ ನಾನು ಕಟ್ ಮಾಡ್ತಾ ಇದ್ದೇನೆ ಇನ್ನೂ ಸಣ್ಣ ಕಟ್ ಮಾಡಿ ಬೆಟ್ರು ನಿಮಗೆ ಇಷ್ಟ ಇರುವಂತಹ ಅಕ್ರೋಟು ಅಥವಾ ಕಡಲೆಯನ್ನು ಕೂಡ ನೀವು ಇಲ್ಲಿ ತೊಗೊಳ್ಬೋದು ಶೇಂಗಾ ಅಂತೇವಲ್ಲ ಅದನ್ನು ಕೂಡ ಹುರಿದು ಇದಕ್ಕೆ ನಾವು ಹಾಕಿಕೊಳ್ಬೋದು ತುಂಡು ಮಾಡಿ ಮಿಕ್ಸಿಯಲ್ಲಿ ಒಂದು ಸುತ್ತು ನಾವು ತಿರುಗಿಸಿದರೆ ಕೂಡ ಈ ನಟ್ಗಳು ಬೇಕಿದ್ದ ಸೈಜಿಗೆ ಬರ್ತವೆ ನೋಡಿ ಈ ಥರ ಇದನ್ನು ನಾನು ಬಿಸ್ಕೆಟ್ ಪೌಡರ್ನ ಮೇಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನೆಲ್ಲ ಈಕ್ವಲಾಗಿ ಇದು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಚೆನ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡ್ತೇನೆ ಸೊ ನಟ್ಟು ಬಿಸ್ಕೆಟ್ ಪೌಡರ್ ಈಕ್ವಲಾಗಿ ಮಿಶ್ರ ಆಗಬೇಕು ಚಾಕ್ಲೇಟ್ ಫ್ಲೇವರಿನ ಯಾವುದೇ ವಸ್ತುಗಳ ಜೊತೆಗೆ ನಟ್ಗಳು ತುಂಬ ಚೆನ್ನಾಗಿ ಹೊಂದಿಕೊಳ್ತವೆ ಸೊ ನಟ್ಟನ್ನು ಖಂಡಿತ ಹಾಕಲಿಕ್ಕೆ ಟ್ರೈ ಮಾಡಿ ಕಡಲೆಯೂ ಆಗ್ತದೆ ಅದು ಇಲ್ಲದಿದ್ದರೆ ಖಂಡಿತ ನೀವು ಕೊಬ್ಬರಿಯನ್ನು ಬಳಸ್ಬೋದು ಒಣ ಕೊಬ್ಬರಿಯನ್ನು ಕೆಂಪಾಗಿ ಹುರಿದು ಇದಕ್ಕೆ ಸೇರಿಸ್ಕೊಳ್ಬೋದು ಈ ಹಬ್ಬಕ್ಕೆ ವೆರೈಟಿ ವೆರೈಟಿಯಾಗಿ ಟ್ರೈ ಮಾಡಿ ಈಸಿ ರೆಸಿಪಿಗಳನ್ನು ನಾನು ಹಾಕ್ತೇನೆ ನಿಮಗೆ ಮನೆಯಲ್ಲೇ ಅವೈಲೇಬಲ್ ಇರುವಂತಹ ಅಥವಾ ಸುಲಭದಲ್ಲಿ ಸಿಗುವಂಥ ವಸ್ತುಗಳಿಂದ ಬಹಳಷ್ಟು ಡಿಶಸ್ಗಳನ್ನು ನಾವು ಮಾಡ್ಬೋದು ನೆರೆಕೆರೆಯವರಿಗೂ ಹಂಚಿಕೊಳ್ಬೋದು ಫ್ರೆಂಡ್ಸ್ಗಳಿಗೂ ಕೊಡ್ಬೋದು ಅಥವಾ ಮನೆಯಲ್ಲಿ ಆಗುವಂಥ ಬರ್ತ್ಡೇಗಳು ಪಾರ್ಟಿಗಳಿಗೆ ಸೂಟೇಬಲ್ ಆಗಿರ್ತದೆ ಇವಾಗ ಇದನ್ನು ನಾನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ತಾ ಇದ್ದೇನೆ ನಾನೊಂದು 4-5 ಸ್ಪೂನಿನಷ್ಟು ಹಾಲು ಹಾಕ್ಕೊಂಡು ಇದನ್ನು ಕಲಿಸ್ತಾ ಇದ್ದೇನೆ ಸುಮಾರು 1/2 ಗ್ಲಾಸ್ಗಿಂತಲೂ ಕಮ್ಮಿ ಹಾಲು ಸಾಕಾಗಿದೆ ಸ್ವಲ್ಪ ಸ್ವಲ್ಪನೇ ಹಾಕಿ ಒಮ್ಮೆಲೆ ಹಾಕಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಾನು 5 ಸ್ಪೂನು ಹಾಲನ್ನು ಬಳಸಿದ್ದೇನೆ ಅಷ್ಟೇ ಸಾಕಾಯಿತು ಇದನ್ನು ಚಪಾತಿ ಹಿಟ್ಟಿನ ಥರ ಉಂಡೆ ಕಟ್ಟಿಕೊಳ್ಳಲಿಕ್ಕೆ ಹೆಚ್ಚು ಹಾಲು ಹಾಕಿದರೆ ನೀರಾದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ ಸೊ ಹಾಲು ಕಮ್ಮಿ ಆದರೂ ಅಡ್ಡಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಒಂದೊಂದೇ ಸ್ಪೂನ್ ಹಾಕಿ ಕಲಿಸ್ತಾ ಹೋಗಿ ಈ ಥರ ಮಿಕ್ಸ್ ಮಾಡಿ
ಹಾಲು ಇಲ್ಲ ಅಂತಾದರೆ ನೀವು ನೀರಿನಿಂದ ಕೂಡ ಉಂಡೆ ಕಟ್ಕೊಳ್ಬೋದು. ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳ್ಳಿ, ವಾರ್ಮ್ ವಾಟರನ್ನು ಯೂಸ್ ಮಾಡಿ ಚೂರೆ ಹಾಕಿ ಒಮ್ಮೆಲೆ ಹಾಕಬೇಡಿ. ಈ ಥರ ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಇದು ಬಂತು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ ಇದು ಯಾವುದನ್ನ ಮಾಡಿದಂತಹ ಹಿಟ್ಟು ಅಂತ. ಫುಲ್ ಚಾಕ್ಲೇಟ್ ಥರನೇ ಕಾಣ್ತಾ ಇದೆ. ತಿಂದವ್ರು ಕೂಡ ಕೇಳ್ತಾರೆ ಯಾವ ಅಂಗಡಿಯಿಂದ ತಂದ್ರಿ ಅಂತ ಖಂಡಿತ ಕೇಳ್ತಾರೆ. ಅಷ್ಟು ಟೇಸ್ಟಿಯಾದಂತಹ ಉಂಡೆಗಳನ್ನು ನಾವೀಗ ಮಾಡ್ತಾ ಇದ್ದೇವೆ ನೋಡಿ. ಈ ಥರ ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ತಾ ಇದ್ದೇನೆ. ಇಂತಹ ಸುಮಾರು 20 ಉಂಡೆಗಳನ್ನು ನನಗೆ ಕಟ್ಟಲಿಕ್ಕೆ ಸಿಕ್ಕಿತ್ತು ನೋಡಿ. ಆ ಬಿಸ್ಕೆಟಲ್ಲಿರುವಂತಹ ಫ್ಯಾಟ್ ಆಯಿಲ್ ತನ್ನಷ್ಟಕ್ಕೆ ಬಿಟ್ಕೊಂಡು ಈ ಥರ ಪಸೆ ಕಾಣ್ತಾ ಇದೆ ಮೇಲಿಂದ, ಇಷ್ಟು ಶೈನಿಯಾಗಿ ಕಾಣ್ತಾ ಇದೆ ನೋಡಿ. ಈಗ ನಾವು ಇದರಲ್ಲಿ ಹಾಲನ್ನು ಹಾಕಿಕೊಂಡಿರುವ ಕಾರಣ ಇದನ್ನು ಸ್ಟೋರ್ ಮಾಡಬೇಕಾದದ್ದು ನಾವು ಫ್ರಿಡ್ಜಲ್ಲಿ. ನಿಮಗೆ ಈ ಥರ ಇದು ಗ್ರೀಸಿಯಾಗಿ ಶೈನಿಯಾಗಿ ಕಾಣ್ತಾ ಇದೆ ಅಂತಾದರೆ ಬೇಡ ಅಂತಿದ್ರೆ ನೀವು ಫ್ರಿಡ್ಜಲ್ಲಿ ಇದನ್ನು ಸ್ಟಾಕ್ ಮಾಡಿರಬೇಕು, ಆವಾಗ ಈ ಥರ ಶೈನಾಗಿ ಕಾಣೋದು ನಿಲ್ತದೆ. ಸೊ ನೀವು ಇದನ್ನು ಇನ್ನೂ ಸಹ ಡೆಕೋರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಇದನ್ನು ಗಸಗಸೆಯ ಮೇಲೆ ಹೊರಳಾಡಿಸ್ಬೋದು, ಅಥವಾ ನೀವು ಕೊಬ್ಬರಿಯ ತುರಿ ಸಿಗ್ತದೆ ಅಂಗಡಿಯಲ್ಲಿ, ಅಂಥದನ್ನು ತಂದುಕೊಂಡು ಕೊಬ್ಬರಿ ತುರಿ ಮೇಲೆ ಕೂಡ ಇದನ್ನು ಹೊರಳಾಡಿಸ್ಬೋದು. ತುಂಬಾ ಚೆನ್ನಾಗಿ ಕಾಣ್ತದೆ, ಪ್ರೆಸೆಂಟೇಬಲ್ ಆಗಿರ್ತದೆ. ಸೊ ಈಗ ನೀವು ಇದನ್ನು ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. 5 ನಿಮಿಷದಲ್ಲಿ ಆಗುವಂಥ ಕ್ವಿಕ್ ಬಿಸ್ಕೆಟ್ ಲಡ್ಡು ಇದು, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿಂತಾರೆ. ಕಡೆ ತನಕ ಯಾರಿಗೂ ಗೊತ್ತಾಗೋದಿಲ್ಲ ಇದನ್ನು ಯಾವುದರಿಂದ ನೀವು ಮಾಡಿದ್ದೀರಿ ಅಂತ. ಸೊ ಒಂದು ಮಸ್ಟ್ ಟ್ರೈ ಟೇಸ್ಟಿ ರೆಸಿಪಿ ಅಂತ ಹೇಳ್ಬೋದು. ಸುಮಾರು 20 ಉಂಡೆ ನನಗೆ ಇಲ್ಲಿ ಈ ಪ್ರಮಾಣದಲ್ಲಿ ಆಗಿದೆ. ಸೊ ನಿಮ್ಗೆ ಇವತ್ತಿನ ರೆಸಿಪಿ ಇಷ್ಟ ಆಯಿತಾ ಕೂಡಲೇ ಕೆಳಗೆ ಒಂದು ಲೈಕನ್ನು ಕೊಡಿ, ಕಾಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರೊಂದಿಗೂ ಕೂಡ ಇದನ್ನು ಶೇರ್ ಮಾಡಿ. ಎಲ್ಲರ ದೀಪಾವಳಿಯ ಡಿಶ್ಗಳ ಸವಿಯನ್ನು ಸವಿಬೇಕಲ್ವಾ? ಸೊ ಶೇರಿಂಗ್ ಈಸ್ ಕೇರಿಂಗ್. ಖಂಡಿತ ನಿಮ್ಮ ನಿಯರೆಸ್ಟ್ ಡಿಯರೆಸ್ಟ್ ಪೀಪಲ್ ಜೊತೆಗೆ ಈ ವಿಡಿಯೋವನ್ನು ಖಂಡಿತ ಶೇರ್ ಮಾಡಿ. ಇನ್ನಷ್ಟು ಹೊಸ ವಿಷಯಗಳೊಂದಿಗೆ, ಇನ್ನಷ್ಟು ಹೊಸ ವಿಡಿಯೋಗಳೊಂದಿಗೆ ಸಿಗೋಣ. ಧನ್ಯವಾದಗಳು.